ಸೂರ್ಯಕಾಂತಿ ಸರ್. ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ, ಯಾಕೆ ಸಂಕೋಚ ಪಡ್ತೀರಾ ಸರ್? ಅದು, ನಾವು ಇಷ್ಟು ದಿನದಿಂದ ನಿಮ್ಮ ಮನೇಲಿದ್ದೀವಿ, ನೀವು ಮನೆ ಬಾಡಿಗೆ ಎಷ್ಟು ಅಂತಾನೆ ಹೇಳಲಿಲ್ಲ, ಜೊತೆಗೆ ನಾವಿಬ್ರು ಊಟ ತಿಂಡಿ ಬೇರೆ ನಿಮ್ಮಲ್ಲೇ ಮಾಡ್ತೀವಿ. ಹೌದಮ್ಮ, ನಮ್ಗೊಂಥರ ಮುಜುಗರ ಆಗ್ತಾ ಇದೆ. ಆಯ್ತು ಬಿಡಿ, ಇನ್ಮೇಲೆ ಒಂದೊಂದು ಪೈಸಾನು ಲೆಕ್ಕಾಚಾರ ಸರಿನಾ? ಈಗ ಹೊಟ್ಟೆ ತುಂಬ ಊಟ ಮಾಡಿ. ಓ, ಅದಕ್ಕೇನಾ ಮಂಜುನಾಥ್ ಮಧ್ಯಾಹ್ನ ಕಾಂತಿಕೆ ಡಬ್ಬಿಲಿ ಊಟ ಕಳ್ಸಿದ್ನು? ಊಟ ಮಾಡಿರ್ಲಿಲ್ವಂತೆ, ಹಾಗೆ ಇತ್ತಂತೆ, ನನಗೆ ಹೇಳಲೇ ಇಲ್ಲ ನೀವು. ಈಗ ಹೇಳಿದ್ನಲ್ಲ ಐಶ್ವರ್ಯ, ಯಾಕೋ ಹೊಟ್ಟೆ ಹಸು ತರಲಿಲ್ಲ ಅಷ್ಟೇ. ಹೋಗ್ಲಿ ಬಿಡಮ್ಮ, ಬೇಗ ಬೇಗ ಬಳಸು ಕಾಂತಿ, ಎಲ್ಲರೂ ಊಟ ಮಾಡಿ. ಸ್ವೀಟ್ ಯಾವಾಗ? ಸ್ವೀಟಾ? ಯಾಕೆ? ಹಾ, ನಿನ್ನೆ ಐಶ್ವರ್ಯ ನಿಮ್ಮ ಬಗ್ಗೆ ಒಂದು ಗುಡ್ ನ್ಯೂಸ್ ಹೇಳಿದಲ್ಲ, ಅದಕ್ಕೆ. ಯಾವುದು ಗೊತ್ತಿಲ್ವಲ್ಲ, ಏನು ಗುಡ್ ನ್ಯೂಸು? ನೀವು ಯಾವುದೋ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀರಂತೆ. ಓ, ಆ ವಿಷಯ ನಿಮಗೆ ಗೊತ್ತಾಗೋಯ್ತಾ? ಏನು ಬಿಡಿ, ಎಲ್ಲರೂ ಗೊತ್ತಾಗುತ್ತೆ. ಅದಕ್ಕೆ ಹೆಂಗಸರ ಹತ್ರ ಯಾವ ವಿಷಯನೂ ಹೇಳಬಾರ್ದು ಅಂತಾರೆ. ಹೇಳಿ, ತಪ್ಪು ಮಾಡ್ಬಿಟ್ಟ. ತಪ್ಪೇನಿದೆ ಬಾಬು ಅದರಲ್ಲಿ, ಯಾವತ್ತಿದ್ರೂ ಗೊತ್ತಾಗಲೇಬೇಕಲ್ಲ. ಸರಿ, ನಿಮಗೆ ಈ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ನಂಬಿಕೆನೇ ಇಲ್ಲ ಅಂತ ಹೇಳ್ತಾ ಇದ್ರಿ, ಈಗ ಆ ಹುಡುಗಿ ಇಷ್ಟ ಆದ್ಲ ನಿಮಗೆ? ಅಲ್ಲೇ ವಿಷಯ ಇರೋದು ಮಂಜುನಾಥ್ ಅವರೇ, ನಾನು ಪ್ರೀತಿಸಿದ್ದೀನಂತ ಆ ಹುಡುಗಿ ಗೊತ್ತೇ ಇಲ್ಲ. ಅರೆ, ಹೋಗಿ ನೇರವಾಗಿ ಹೇಳ್ಬಿಡೋದಪ್ಪ. ಅದೇ ಸೇಮ್ ಓಲ್ಡ್ ಪ್ರಾಬ್ಲಮ್. ಬಾಬು ಅವರೇ, ನೀವೇ ಹೇಳಬೇಕು ಅಂತೇನಿಲ್ವಲ್ಲ, ನಿಮ್ಮ ಚಿಕ್ಕಪ್ಪನೋ ನಾನೋ ಯಾರು ಹೋಗಿ ಮಾತಾಡ್ತೀವಿ ಬಿಡಿ. ಆ ಹುಡುಗಿ ಯಾರು, ಎಲ್ಲಿದ್ದಾಳೆ ಅದನ್ನಾದರೂ ಹೇಳಿ. ಹೇಳ್ತೀನಿ ಹೇಳ್ತೀನಿ, ನಿಮ್ಗೆಲ್ಲದೆ ನನ್ನ ಪ್ರಾಬ್ಲಮ್ ಯಾರು ಹೇಳ್ಕೊಳ್ಳಿ, ನೀವೆಲ್ಲ ಈ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಲೇಬೇಕು. ಇನ್ನು ಎರಡು ದಿನ ತಡೀರಿ, ಆ ಹುಡುಗಿ ಒಬ್ಬಹುದು ಅಂತ ಕನ್ಫರ್ಮ್ ಆದರೆ ನಾನೇ ಹೇಳ್ತೀನಿ. ಐಶ್ವರ್ಯ, ನೀನು ಮಂಜು ಇನ್ನೂ ಚಿಕ್ಕವರು, ಯಾಕೆ ಮಗು ಬಗ್ಗೆ ಏನೋ ಯೋಚನೆ ಮಾಡಿಲ್ವಾ? ಇನ್ನು ಯೋಚನೆ ಮಾಡಿದೀವಮ್ಮ, ಇಲ್ಲಿವರೆಗೂ ಏನೇನೋ ಸಮಸ್ಯೆಗಳಿತ್ತು, ಆದರೆ ಈಗ ಎಲ್ಲ ಸಾಲ್ವ್ ಆಗಿದೆ. ನನಗೂ ಮಗು ಬೇಕು ಅನ್ನೋ ಆಸೆ ಇದೆ, ಅವ್ರಿಗೂ ಅಷ್ಟೆ. ಮತ್ತೆ ತಡೆ ಯಾಕೆ? ನಾವು ನಮ್ಮ ಜೀವನದಲ್ಲಿ ಸಂತೋಷವಾಗಿದ್ದಿದ್ದು ನಮ್ಮ ಮಗಳ ಜೊತೆಗೆ ಇದ್ದಾಗ ಮಾತ್ರ. ನೀವು ಆದಷ್ಟು ಬೇಗ ಅಂತ ಸಂತೋಷ ತಂದ್ಕೊಳ್ಳಿ. ಹ್ಞೂ ಅಮ್ಮ, ಯಾವಾಗ ನಾನು ಅವ್ರಿಗೆ ಸಿಹಿ ಸುದ್ದಿ ಕೊಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಕಾಂತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಿನ್ನ ಮುಖ ನೋಡೋದಕ್ಕೂ ನನಗೆ ಸಹಿ ಆಗ್ತಿದೆ, ಮಾತಾಡೋದಲ್ಲಿಂದ ಬಂತು. ಕಾಂತಿ ಪ್ಲೀಸ್, ಒಂದೇ ಒಂದ್ಸಲ, ಒಂದೇ ಒಂದ್ಸತಿ ನಿನ್ನ ಜೊತೆ ಮಾತಾಡಬೇಕು. ನೋಡು, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಕಾಂತಿ, ಐ ಆಮ್ ರಿಯಲಿ ಸಾರಿ, ಕ್ಷಮಿಸ್ಬಿಡು ನನ್ನನ್ನು. ಇಲ್ಲಿ ತನಕ ಈ ಬಾಬು ಯಾವ ಹುಡುಗಿ ಹತ್ರನೂ ಸಾರಿ ಕೇಳ್ದನಲ್ಲ ಗೊತ್ತಾ? ಇನ್ನೂ ಕೇಳಿಲ್ಲ ಅನ್ನೋ ಅಹಂಕಾರ ನನಗೆ. ಹಾಗಲ್ಲ ಕಾಂತಿ, ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬ ಹುಡುಗಿ ಎದುರು ನಾನು ತಲೆ ತೆಗೆಸಿದ್ದು ಸಾರಿ ಕೇಳ್ತಾ ಇರೋದು. ಕಾಂತಿ 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 ಕಾಂತಿ, ನಾನು ಮಾತು ಕೇಳು ಕಾಂತಿ, ಕಾಂತಿ ಪ್ಲೀಸ್ ಮಾತು ಕೇಳು ಕಾಂತಿ ಕಾಂತಿ. ನೋಡು, ನೀನು ಮಾಡಿದ್ರೆ ಕೇಳ್ಕೊಂಡ್ಬಿಡ್ತೀನಿ. ಕಾಂತಿ ಪ್ಲೀಸ್, ನಾನು ನಿನ್ನ ಹತ್ರ ಸಾರಿ ಕೇಳ್ತಾ ಇದ್ದೀನಲ್ಲ, ದಯವಿಟ್ಟು ನನಗೆ ನಿನ್ನ ಹತ್ರ ಮಾತಾಡೋಕೆ ಅವಕಾಶ ಕೊಡು. ಮಾಡೋದಿಲ್ಲ ಪ್ಲೀಸ್, ಅರ್ಥ ಮಾಡ್ಕೋ. ಕಾಂತಿ ನನ್ ಮಾತು ಕೇಳ್ಕಾಸಿ ಪ್ಲೀಸ್. ಕಾಂತಿ ಮೇಡಮ್. ಮೇಡಮ್, ಯಾಕೆ ಈಗ ಓಡ್ಬರ್ದಿದ್ಯಾ ಮೋನಿಕಾ? ಗುಡ್ ನ್ಯೂಸ್ ಮೇಡಮ್. ಅದೇನಂತ ಹೇಳು. ನಾನು ನಿಮ್ಮನ್ನ ನೋಡೋಣ ಅಂತ ಬರ್ತಾ ಇದೆ. ಬಾಬು ಮತ್ತೆ ನಮ್ ಕಾಂತಿ ಟೆರೆಸ್ ಮೇಲೆ ಹೋಗ್ತಾ ಇದ್ರು. ಸೂರ್ಯಕಾಂತಿ.